ಈ ಸತ್ಸಂಗ ನಾಲ್ಕರಿಂದ ಸತ್ಸಂಗದಲ್ಲಿ ಇವೆಲ್ಲ ಮಾಡುವುದಿಲ್ಲ. ಆ ಸತ್ಸಂಗದ ಮಹತ್ವವನ್ನ ಶಂಕರಾಚಾರ್ಯರು ಅವರ ಇದರಲ್ಲಿ ಹೇಳಿಕೊಳ್ಳ ಸತ್ಸಂಗತ್ವೇ ಹೇಳಿದ್ದಾರೆ. ಸತ್ಸಂಗತ್ವೇ ಸತ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿಶ್ಚಲ ತತ್ವ ನಿಶ್ಚಲ ತತ್ವ ಜೀವನ. ಹಾಗೆ ಸತ್ಸಂಗದಿಂದ ಒಂದು ಜೀವನ ಮುಕ್ತಿಯ ಕಡೆಗೆ ಇದರ ಒಂದು ಅರ್ಥ ಏನಂದರೆ, ನಾನೀಗ ತುಮಕೂರು ನನಗೆ ಸದಾಶಿವ ಯೋಗಿ ಅಂತ ಅವ್ರನ್ನ ನಾನು ಕರ್ಕೊಂಡು ಹೋಗಲ್ಲ, ನಾನು ಯಾರಿದ್ರೆ ಗೊತ್ತಿಲ್ಲ. ಸದಾಶಿವ ಯೋಗಿ ಇವ್ರನ್ನ ನಾನು ಕಳೆದ ಮೇ ತಿಂಗಳಲ್ಲಿ ನನ್ನ ಕಾರಣವೇ ಬೆಂಗಳೂರಿಂದ ಕರ್ಕೊಂಡು ಹೋಗಿ ಇದೇ ಪತ್ರದಲ್ಲಿ ಯೋಗ ಶಿಕ್ಷಣ ಸಮಿತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಇನ್ನೊಮ್ಮೆ ಇಲ್ಲಿ ಬಂದಿದ್ದೀನಿ. ಸೊ ನಾನು ಮೂಲತಃ ಮಂಡ್ಯದಲ್ಲಿ ಹುಟ್ಟಿದ್ದು, ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ನಮ್ಮ ತಾಯಿಯ ತಮ್ಮನವರಾದ ತೈಯೂರು ವೆಂಕಟಕೃಷ್ಣ ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾಗಿದ್ದರು, ಅವರು ಕೂಡ ಬಂದಿದ್ದಾರೆ. ಸೊ ಈ ಒಂದು ಮಂಡ್ಯದ ಕನೆಕ್ಷನ್ ನನಗೆ ಮಂಡ್ಯ ಬಂದಾಗೆಲ್ಲ ಒಂದು ತವರು ಮನೆ ಬಂದಾಗ ನಮಗೆ ಹೆಂಗಸ ತವರು ಮನೆ ಅಂತಲ್ಲ ನಮ್ಮ ಮನೆ ಬಂದಂತ. ಆದರೂ ಅವರು ಹೇಳಿದರು ಪಿರಮಿಡ್ ಜ್ಞಾನ ಕೇಂದ್ರ ಉಪಾಧ್ಯಕ್ಷ ಕನಕಪುರ ರಸ್ತೆಯಲ್ಲಿ 30 ಎಕರೆಯಲ್ಲಿ ಪಿರಮಿಡ್ ಕಟ್ಟಿದ್ದು ಎಷ್ಟು ಜನ ಹೋಗಿದ್ದಾರೆ ದಯವಿಟ್ಟು ಕೈ ಅಂದರೆ ಆಧ್ಯಾತ್ಮಿಕ ಜಿಜ್ಞಾಸಲು ಸಾಧಾರಣ ಈ ಥರ ಒಂದು ಕೇಂದ್ರಗಳಿಗೆ ಹೋಗ್ತಿರ್ತಾರೆ, ಹಾಗಾಗಿ ಹೋಗಿದ್ದ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ಪಿರಮಿಡ್ನಲ್ಲಿ ನಾವು ನನ್ನ ಶ್ರೀಮತಿಯವರು ಆರ್ಕಿಟೆಕ್ಟು ಇಂಜಿನಿಯರ್ಸ್ ನಾವು ಅದನ್ನು ಒಂದು ಕೆಲಸವನ್ನು ಕೊಟ್ಟಾಗ 2005 ಇವತ್ತು ಅದು ಫುಲ್ ಡೆವಲಪ್ ಆಗಿ ಅದರಿಂದ ನಮಗೆ ಒಂದು ಅಂತಾರಾಷ್ಟ್ರೀಯ ಮನ್ನಣೆ ಕೂಡ ಸಿಕ್ತು. ಸೊ ನಮ್ಮ ಬ್ರಹ್ಮಶಿವ ಪ್ರೀತಿಯವರಿಗೆ ಒಂದು ಸ್ಥಾನ. ಈ ಒಂದು ಪಿರಮಿಡ್ನ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಅಷ್ಟಾಂಗ ಯೋಗದಲ್ಲಿ ನಾವು ಮತ್ತೆ ನಾನು ಮಾತಾಡ್ತಾ ಇದ್ದೆವು, ಯಮ ನಿಯಮ ಆಸನ ಪ್ರಾಣಾಯಾಮ ಐದು ಬಹಿರಂಗ ಯೋಗ ಆಗಿದೆ. ಬಹಿರಂಗವಾಗಿ ಮಾಡ್ಬೋದು, ನಮ್ಮನ್ನು ಶಿಸ್ತನ್ನು ತಲುಪಬಹುದು, ನಿಯಮದಿಂದ ಇರ್ಬೋದು, ಆಹಾರ ಪದ್ಧತಿಯನ್ನು ಕಂಟ್ರೋಲ್ ಮಾಡ್ಬೋದು, ಪ್ರಾಣಾಯಾಮ ಯೋಗ ಆಸನ ಇದು ಬಹಿರಂಗವಾಗಿ ನಮ್ಮನ್ನು ಬಾಡಿಯನ್ನು ಡಿಸಿಪ್ಲಿನ್ ತರಲಿಕ್ಕೆ ಈ ಯೋಗಗಳಿದೆ. ಅಂತರಂಗ ಯೋಗದಲ್ಲಿ ಮೂಡಿದೆ ಯಾವುದಲ್ಲ ಧಾರಣ ಜೀವಿತ ಧಾರಣ ಬಂದಾಗ ನಾವು ಒಂದೇ ಒಂದು ಮಾತು ಹೇಳ್ತೀನಿ, ಎಲ್ಲ ಫೈಟ್ ಆಗ್ತಿತ್ತು. ನಾನು ಅಲ್ಲಿಂದ ನೋಡ್ತಾ ಇದ್ದೀನಿ ತುಂಬ ಕಷ್ಟ ಆಗ್ತಾ ಇದೆ ಕೆಲವರು. ಯಾಕೆ ಹೇಳ್ತೀನಿ ಅಂದರೆ, ನರಶಾಸ್ತ್ರದಲ್ಲಿ ಒಂದು ಇದಿದೆ, ಬಾಡಿ ಆ್ಯಂಡ್ ಮೈಂಡ್ ಆರ್ ದ ಪಾರ್ಟ್ ಆಫ್ ದ ಸೇಮ್ ಸಿಸ್ಟಮ್. ಬಾಡಿ ಆ್ಯಂಡ್ ಮೈಂಡ್ ಆರ್ ದ ಪಾರ್ಟ್ ಆಫ್ ಸೇಮ್ ಸಿಸ್ಟಮ್. ದೇಹ ಮತ್ತು ಮನಸ್ಸು ಎರಡೂ ಕನೆಕ್ಷನ್ ಇದೆ. ಧಾರಣ ಧ್ಯಾನ ಸಮಾಧಿ, ಸಮಾಧಿ ಬಗ್ಗೆ ಯೋಚನೆ ಮಾಡುವಷ್ಟು ನಾವು ಒಂದು ದೊಡ್ಡವರನ್ನು ಬೇಡ. ಪರಮಹಂಸ ರಮಣ ಮಹರ್ಷಿ ಆ ಮಟ್ಟಕ್ಕೆ ನಾವು ದೂರದ ನನ್ನ ಮಟ್ಟಿಗೆ ಧಾರಣ ಧ್ಯಾನ ಮಾಡೋದು ಅಂತರಂಗ ಮಾಡ್ಬೋದನ್ನು ಆಗಲ್ಲ. ಸ್ಟೆಬಿಲಿಟಿ, ಯಾವತ್ತೂ ಬಾಡಿ ಸ್ಟೆಬಿಲ್ ಸ್ಟೇಬಲ್ ಆಗಿ ಒಬ್ಬ ಮನುಷ್ಯ ಒಂದು ಕಡೆ ಕೂತ್ಕೊತಾನೆ ಅಂದರೆ ಆ ಮನುಷ್ಯನಿಗೆ ಎಲ್ಲೋ ಒಂದು ಮೈಂಡ್ ಕೂಡ ಸ್ಟೆಬಿಲಿಟಿ ಇರ್ತದೆ. ಸೊ ನಮ್ಮ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನಾವು 30 ಎಕರೆಗೆ 5,000 ಜನಗಳು ಕೂತ್ಕೊಂಡು ಧ್ಯಾನ ಮಾಡ್ಬೋದು. ದಯವಿಟ್ಟು ವಿಸಿಟ್ ಮಾಡಿ, ನನ್ನ ನಂಬರ್ ಕೂಡ ಕೊಟ್ಟಿದ್ದಾರೆ, ನಾನು ಮತ್ತೆ ಅದಕ್ಕೆ ಮಾರ್ಗದರ್ಶನ ನೀಡಲು ಹೇಳಿದ್ದೀನಿ. ಧಾರಣ ಧ್ಯಾನ, ನಾನು ಬಹಿರಂಗ ಬಗ್ಗೆ ವಿಶ್ಲೇಷಣೆ ಮಾಡೋದಿಲ್ಲ. ಧಾರಣ ಕೂತ್ಕೊಳ್ಳೋದಕ್ಕೆ ಒಂದು ಸೆಗಲಿಗೆ ಯಾವುದೇ ನೀವು ಚೇರ್ಗಳಾದ್ರೂ ಕೂತ್ಕೊಳ್ಳಿ, ಕೆಲಸ ಕೂತ್ಕೊಳ್ಳಿ, ಒಂದು ಸೇಬಲ್ ಸ್ಟೆಬಿಲಿಟಿ ಇದೆ, ಮೂವ್ಮೆಂಟ್ ಮಾಡೋದು. ಸೊ ಹೀಗೆ ನೀವು ಆ ಧಾರಣ ಅದರಲ್ಲಿ ನೀವು ಸಕ್ಸಸ್ಫುಲ್ ಆದರೆ ಅಂದರೆ ನೆಕ್ಸ್ಟ್ ಧ್ಯಾನಕ್ಕೆ ಧ್ಯಾನ ಅಂದರೆ ಇಲ್ಲಿ ನಾವು
ಫಾಲೋ ಮಾಡೋ ಧ್ಯಾನ ಯಾವುದಪ್ಪ ಅಂದರೆ ಆನಾಪಾನಸತಿ ಧ್ಯಾನ. ನಮಗೆಲ್ಲ ಗೊತ್ತಿರ್ಬೋದು ಬುದ್ಧ 2600 ವರ್ಷಗಳಿದೆ ಮನುಕುಲಕ್ಕೆ ನೀಡಿದ ಶ್ರೇಷ್ಠವಾದ ಧ್ಯಾನ ಪದ್ಧತಿ ಆನಾಪಾನಸತಿ. ಆನಾಪಾನಸತಿ ಅಂದರೆ ಉಚ್ಛ್ವಾಸ ನಿಶ್ವಾಸಗಳಲ್ಲಿ ಗಮನ ಇಡೋದು. ಒಂದು ಕ್ಷಣ ಕಣ್ಮುಚ್ಚಿ ಎಲ್ಲರೂ ಒಂದೇ ಕ್ಷಣ ಪ್ಲೀಸ್ ಕ್ಲೋಸ್ ಯುವರ್ ಐಸ್ ಆಲ್ ಆಫ್ ಯು ಪ್ಲೀಸ್ ಕ್ಲೋಸ್ ಯುವರ್ ಐಸ್ ನಿಮ್ಮ ಸ್ಪೆಕ್ಟ್ರಲ್ ತೆಗೆದು ಸ್ಪೆಕ್ಟರ್ ಕೂತು ನಿಮ್ಮ ಎಲ್ಲರ ಕೈಗಳನ್ನ ಹೇಗೆ ಕೂಡ ಕಣ್ಣು ಮುಚ್ಚಿದಾಗ 80% ಶೇಕಡ ಎನರ್ಜಿ ನಮ್ಮಲ್ಲೇ ಉಳಿಯುತ್ತದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ, 80% ಶಕ್ತಿ ನಮ್ಮಲ್ಲಿ ವ್ಯಯ ಆಗ್ತಾ ಇರೋದು ನಮ್ಮ ಕಣ್ಣುಗಳಿಗೆ ಅನಗತ್ಯವಾದ ನೋಡ್ತೇವೆ. ಸೊ ಈ ಒಂದು ಧ್ಯಾನ ಮಾಡುವಾಗ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಕೈ ಮತ್ತು ಕಾಲು ಕ್ರಾಸ್ ಮಾಡ್ಕೊಳ್ಳಿ, ಕ್ರಾಸ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ ಅಂದರೆ ಒಂದು ಶಕ್ತಿಯ ವೃತ್ತ ನಿಮ್ಮಲ್ಲಿ ನಿರ್ಮಾಣ ಆಗುತ್ತೆ. ಎಷ್ಟು ನಿಮಿಷಗಳ ಕಾಲ ಧ್ಯಾನ ಮಾಡಬೇಕು ಅಂದರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಅಷ್ಟು ನಿಮಿಷ. 30 ವಯಸ್ಸಿನವರು 30 ನಿಮಿಷ, 10 ವಯಸ್ಸಿನವರು 10 ನಿಮಿಷ, 60 ವಯಸ್ಸಿನವರು 60 ನಿಮಿಷ, 2 ಸತಿ ಸಾಧ್ಯವಾದ 2 ಸತಿ, ಮಿನಿಮಮ್ 1 ಸತಿ. ಸಾಧಾರಣ ಮಧ್ಯಮ ವಯಸ್ಸಿನ ಮನುಷ್ಯ 45 ನಿಮಿಷದಿಂದ 1 ಗಂಟೆ ಕಾಲ ಧ್ಯಾನ ಮಾಡಬಹುದು. ಅಥವಾ 2 ಸತಿ ಧ್ಯಾನ. ನಿಮ್ಮ ಆಸನ, ಪ್ರಾಣಾಯಾಮ, ವಾಕಿಂಗ್ ಎಲ್ಲ ಒಂದು ಆದರೆ ಅದು ಬಾಡಿಗೆ ಮತ್ತು ದೇಹಕ್ಕೆ ಕನೆಕ್ಷನ್ ಆಗಿ ಮನಸ್ಸಿನಿಂದ ಆತ್ಮದ ಒಂದು ಲೆವೆಲಿಂದ ದೇಹಕ್ಕೆ ಕನೆಕ್ಷನ್ ತಗೋಬಹುದು. ಸೊ ಫ್ರಮ್ ಸೋಲ್ ಟು ಬಾಡಿ, ಹೌ ಯು ಗೋ ಫ್ರಮ್ ಬಾಡಿ ಟು ಸೋಲ್, ಯು ಆರ್ ಗೋಯಿಂಗ್ ಫ್ರಮ್ ಸೋಲ್ ಟು ಬಾಡಿ. ಅರ್ಥ ಮಾಡ್ಕೊಳ್ತೀವಿ. ಎಸ್ಪೆಷಲಿ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಲೌಕಿಕದಲ್ಲಿ ಎಷ್ಟು ನಮ್ಮ ಒತ್ತಡಗಳು ಇರ್ತವೆ ಅಂದರೆ ಆ ಒತ್ತಡದಲ್ಲೆಲ್ಲ ನಿರ್ವಹಣೆ ಮಾಡುವುದರಿಂದ ಧ್ಯಾನದಿಂದ ಮಾತ್ರ ಸಾಧ್ಯ. ಸೊ ಇಲ್ಲಿ ನಾನು ಹೇಳ್ಕೊಟ್ಟಿರೋದು 2 ನಿಮಿಷಗಳಾದರೂ ಸಹ ಮನೆಗೆ ಹೋಗಿ ದಯವಿಟ್ಟು ನಾನು ನನ್ನ 15ನೇ ವಯಸ್ಸಲ್ಲಿ ಧ್ಯಾನ ಕಲಿತೆ. 35 ವರ್ಷದಿಂದ ನಾನು ಇವತ್ತು 1000 ಲಕ್ಷಾಂತರ ಜನರು ರೀಚ್ ಆಗಿದೆ. 10,000 ಕೇಂದ್ರಗಳು ಇದೀಗ ಭಾರತದಲ್ಲಿ ನಮ್ಮ ಮಾಡಿದ್ದೀವಿ. ನಿಮ್ಮ ಮನೆಯೊಳಗಡೆ ನೀವು ಯಾವ ಜಾಗದಲ್ಲೂ ವಿಶೇಷವಾದ ಜಾಗ ಕೂತ್ಕೊಂಡು ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಹೋದರೆ ಮನಸ್ಸು ಆಲೋಚನಾ ರಹಿತ ಸ್ಥಿತಿಗೆ ತಲುಪಿಲ್ಲ, ಶೂನ್ಯವಾಗ್ತದೆ. 2 ಕಣ್ಣುಗಳ ಮಧ್ಯೆ 3ನೇ ಕಣ್ಣು ಆಜ್ಞ ಚಕ್ರ ಸಕ್ರಿಯವಾಗಲಿಕ್ಕೆ ಶುರುವಾಗ್ತದೆ. ಯು ವಿಲ್ ಸ್ಟಾರ್ಟ್ ಆಪರೇಟಿಂಗ್ ಥ್ರೂ ಇಂಟ್ಯೂಷನ್ ನಾಟ್ ಇಂಟೆಲಿಜೆನ್ಸ್. ಬುದ್ಧಿವಂತಿಕೆಯೇ ಒಂದು ಮಟ್ಟದ ಹೋಗಿ ಕೆಲಸ ಮಾಡ್ತದೆ. ಅದಾದಮೇಲೆ ನಿಮಗೆ ಕೆಲಸ ಕಡಿಮೆ ಆದಾಗ 3ನೇ ಕಣ್ಣು ಅಂದರೆ ಆ ಒಂದು ದಿವ್ಯ ಶಕ್ತಿ ನಿಮಗೆ ನಿಮ್ಮ ಜೊತೆಗೆ ಯಾವಾಗಲೂ ಬರ್ತಾ ಇರ್ತದೆ, ಅದು ನಿಮಗೆ ಗೈಡೆನ್ಸ್ ಕೊಡ್ತದೆ. ತಿಳ್ಕೊಳ್ಳಿ, ಈ ಒಂದು ಪದ್ಧತಿನ ನಾನಿಲ್ಲಿ ಸಾಂಕೇತಿಕವಾಗಿ ನಿಮಗೆಲ್ಲ ಪರಿಚಯಿಸ್ತೀನಿ. ಸೊ ಈಗಿಂದ ಆಚೆ ಬರೋದು ಹೇಗೆ, ಉಸಿರಾಟವನ್ನು ಗಮನಿಸ್ತಾ ಇದ್ದೀರ, ಉಚ್ಛ್ವಾಸ ನಿಶ್ವಾಸ ಅಷ್ಟೇ. ಸಿಂಪ್ಲಸ್ ಮೆಡಿಟೇಷನ್, ಬಹಳ ಸರಳ, ಸರಳವಾದ, ಸುಧೃಢವಾದ, ನೈಜವಾಗಿ ನಿರ್ಧಾರ ಉಸಿರಾಟ ಪ್ರಕ್ರಿಯೆ. ಯಾವುದು ಪ್ರಾಣಾಯಾಮ ಅಂದರೆ ಇದು ಸಹಜ ಪ್ರಾಣಾಯಾಮ. ಇದು ನಿಮ್ಮ 30 ವಯಸ್ಸಿನವರು 30 ನಿಮಿಷ ಮಾಡಿದ ಮೇಲೆ ಹೇಗೆ ಆಚೆ ಬರೋದು, ಕಣ್ಣು ತೆಗಿಬಿಡೋದು, 2 ಕೈಗಳನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ದೈವಿಗೆಲ್ಲರೂ. 1, 2, 3, 4, 5 ಈ ಓಪನ್ ಯುವರ್ ಐಸ್, ನಗ್ನಕ್ಕ ಓಪನ್ ಮಾಡಿ, ಅದೇ ಕಂಟಿನ್ಯೂ ಆಗಿ. ಓಕೆ, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ನಾವು ನಮ್ಮ 5,000 ಜನಗಳ ಮೊದಲೇ ಕಡೆ ಕೂತ್ಕೊಂಡು ಧ್ಯಾನ ಮಾಡಬಹುದು. ಜಗತ್ತಿನ ಈಜಿಪ್ಟಿನ ಬಂದಿದ್ದೀನಿ, ಅದು ಯಾವ ಧ್ಯಾನ ಇಲ್ಲ, ಬರೀ ಅರಬಿಕರು. ಓಕೆ, ಇದರಲ್ಲಿ ಧ್ಯಾನಕ್ಕೆ ಕಟ್ಟಿರೋ ಒಂದು ಮೆಡಿಟೇಷನ್ ಪಿರಮಿಡ್ಗಳನ್ನ ಇಟ್ಕೊಂಡ್ರೆ ಅದರಲ್ಲಿ ಒಂದು ಸಕಾರಾತ್ಮಕ ಶಕ್ತಿ ನಿಮಗೆ ದೊರಕುತ್ತದೆ ಅಂತ ಹೇಳ್ತಾ, ಈ ಒಂದು ಧ್ಯಾನ ಪದ್ಧತಿ ಬುದ್ಧನಿಂದ ಪ್ರಾರಂಭವಾಗಿ
ಬುದ್ಧನಿಂದ ಪ್ರಾರಂಭವಾಗಿ ಚೈ ಚಿನ್ನ ಹೋಗಿ ಅದು ಜಪ ಹೋಗಿ ಜೆನ್ ಆಗಿದೆ. ಆ ಜೆನ್ನಿನ ಮೇಲೆ ನಾನು ಒಂದು ಪುಸ್ತಕವನ್ನು ಬರೆದಿದ್ದೇನೆ, ಖಾಲಿ ಕಂಪನಿ ಅದು 25 ಸಾವಿರಗಳು ನಾವು ನೋಡ್ಬೋದು. ಜೆನ್ ಈ ಜೆನ್ ಅನ್ನು ಫಾಲೋ ಮಾಡಿಕೊಂಡು ಹೋದಾಗ ಪ್ರತಿ ಕ್ಷಣಕ್ಕೂ ಅಗ್ರಿಂದ ಜೀವಿಸಿಲ್ಲ, ನೀವು ಯೋಗ ಮಾಡುವಾಗ ಯೋಗದಲ್ಲಿ ಇರಲಿಲ್ಲ, ಊಟ ಮಾಡುವಾಗ ಊಟ ಮಾಡಿಲ್ಲ, ಮಲ್ಕೊಳ್ಳುವಾಗ ಮಲ್ಕೊಳ್ಳಿಲ್ಲ, ಕೆಲಸ ಮಾಡುವಾಗ ಕೆಲಸ ಮಾಡಿಲ್ಲ, ಅದೇ ಜೆನ್. ಸೊ ದಯವಿಟ್ಟು ಅಳವಡಿಸಿ ಧ್ಯಾನ ಮತ್ತು ಯೋಗ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಲೌಕಿಕದಲ್ಲಿ ಇರುವ ನಾವು ಸಂಸಾರದಲ್ಲಿ ಇಟ್ಕೊಂಡು ಕೆಲವರು ಹೇಳ್ತಾರೆ ಈ ಯೋಗ ಧ್ಯಾನ ಭಜನೆ ಅದನ್ನು ಯಾಕೆ ಮಾಡಬೇಕು, ನಾವು ಸನ್ಯಾಸ ಆಗಬೇಕಾ? ಅಲ್ಲ, ಸನ್ಯಾಸಿ ಅಲ್ಲ, 60 ವರ್ಷ ಅಂದರೆ ಮಾಡಿ ಅಂತಾರೆ ಕೆಲವರು. ಸರ್ವ ಅವಯವಗಳು ನಿಷ್ಕ್ರಿಯ ಆಗ್ತೀವಲ್ಲ ನಾನು ಮಾಡ್ತೀನಿ ನಿಮ್ಮ ಜೋಗ್ ಮಾಡ್ತಾರಲ್ಲ, ನೀನು ಚಿಕ್ಕ ಯಾಕೆ ಕೊಡು? ನನಗೆ 7 ಜನ ಗುರುಗಳಿದ್ದಾರೆ, ಮಹೇಶ್ ಯೋಗಿಯಿಂದ ಇದ್ದು ಇಲ್ಲಿವರು ಪ್ರೀತಿಯವರು ರಾಮಕೃಷ್ಣ ವಿವೇಕಾನಂದ ಅವರ ಅಂತರಂಗದ ಗುರುಗಳಾಗ್ತಿದ್ದಾರೆ. ಹಾಗಾಗಿ ದಯವಿಟ್ಟು ಲೌಕಿಕದಲ್ಲಿ ಇದ್ದುಕೊಂಡು ನೀವನ್ನೆಲ್ಲ ಪ್ರಾಕ್ಟೀಸ್ ಮಾಡಬಹುದು. ರಾಮಕೃಷ್ಣ ಪರಮಾತ್ಮ ಹೇಳ್ತಾರೆ ಹಲಸಿನ ಹಣ್ಣನ್ನು ಬಿಡಿಸಬೇಕಾದ್ರೆ ಏನು ಮಾಡ್ಕೊಂಡು ಎಣ್ಣೆ ಹಚ್ಕೊಂಡು, ಈ ಎಣ್ಣೆ ಹಚ್ಕೊಂಡಾಗ ಅದನ್ನು ಬಿಡಿಸ್ತೀರ ಹಣ್ಣನ್ನು ತಿಂತೀರ, ಆ ಎಣ್ಣೆ ಹಚ್ಕೊಳ್ಳೋದು ಈ ಆಧ್ಯಾತ್ಮಿಕತೆ ಅಂತ ಹೇಳಿಕೊಟ್ಟ. ಆಧ್ಯಾತ್ಮಿಕತೆ ಅಂದರೆ ಏನು? ಹಿಮಾಲಯದಲ್ಲೋ ಕಾಡಿನಲ್ಲೋ ಕುತ್ಕೊಂಡು ಯಾರಿಗೂ ಉಪಯೋಗ ಆಗಿದೆ ರೀತಿ ಇರಬೇಕು ಅಂತಲ್ಲ, ನಮ್ಮ ಸಂಸಾರದಲ್ಲಿ ಇಟ್ಕೊಂಡು ನಮ್ಮ ದೈನಂದಿನ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಪರೋಪಕಾರಿಯಾಗಿ ಜೀವನ ಮಾಡ್ತಾ ಇದ್ರೆ ಅದೇ ದೊಡ್ಡ ಒಂದು ಧ್ಯಾನ ಯೋಗ ನಿಮ್ಮ ಜೀವನವೂ ಕೂಡ ಉತ್ಕೃಷ್ಟವಾಗುತ್ತೆ. ಆಮೇಲೆ ಗುರಿಗಳು ಕೂಡ ನೀವಿಲ್ಲ, ಸಾಧನೆ ಕೂಡ ನೀವು ಉತ್ತಮ ಸ್ಥಿತಿಯಲ್ಲಿ ಇರ್ತೀವಿ. ನಾನು ಇವತ್ತು 3 ಪುಸ್ತಕದ ಒಂದು ಲೇಖಕ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು. 0 to Hero, 0 to Hero ನನ್ನ ಫ್ರಂಟಲ್ಲಿ ಹಾಕಿದ್ರೆ ಯೋಗ ಪಾಠ. ಹಾಗಾಗಿ ಯಾವ ಮನುಷ್ಯ 0 ಅಂದರೆ ಶೂನ್ಯದಿಂದ ಸಾಧನೆ ಮಾಡಿ ಅಹಂಕಾರದಲ್ಲಿ ನಡೆಯೋದಲ್ಲ, ಶೂನ್ಯದಲ್ಲೇ ಇರಲಿ ಅಂತ. ನೀವೆಲ್ಲ ಇಷ್ಟು 4 ದಿನ ಬಂದಿದ್ದೀರ, ಎಲ್ಲ ಒಳ್ಳೆಯದಾಗಲಿ. ಈ ಹೋಗಿ ನೀವು ಮನೆಗಳಿಗೆ ಕಂಟಿನ್ಯೂ ಮಾಡಬೇಕಿಲ್ಲ, ಉಪಯೋಗ ಇಲ್ಲ ಇಲ್ಲಾಂದರೆ ದಯವಿಟ್ಟು ಕಂಟಿನ್ಯೂ ಮಾಡದಿದ್ರೆ ಇದು ಲೈಕ್ ಒಂದು ಪೆನ್ಸಿಲ್ನ ತಗೊಂಡು ಅದನ್ನೆಲ್ಲ ಚೆನ್ನಾಗಿ ಮಾಡಿಬಿಟ್ಟು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಬರೀಬೇಕಿಲ್ಲ, ತಿರ್ಗಾ ಮನೆ ಮಾಡಬೇಕು. ಸೊ ತಿರ್ಗಾ ಸ್ಟಾರ್ಟ್ ಮಾಡಬೇಕು, ತಿರ್ಗಾ ಬರೀಬೇಕು, ಪೆನ್ಸಿಲ್ ಇಟ್ಕೊಂಡು ಪೂಜೆ ಮಾಡೋದು ಅರ್ಥ ಆಯ್ತಲ್ಲ. ಸೊ ಇಷ್ಟು ಹೇಳ್ತಾ ಕೊನೆಯಲ್ಲಿ ಒಂದೇ ಒಂದು ಸ್ಟೋರಿಯಿಂದ ಗುರಿಗಳು ಎಷ್ಟು ಮುಖ್ಯ ಆಗ್ತದೆ ಅಂತ ಹೇಳ್ತಾ ಒಬ್ಬ ಜೆನ್ ಗುರು ಹತ್ರ ಒಬ್ಬ ಇನ್ನೊಬ್ಬ ಒಬ್ಬ ಯುವಕ ಹೋಗ್ತಾನೆ, ನಾನು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತ ತೋರಿಸ್ಕೊಳಕ್ಕೆ, ಅವ್ರಿಗೆ ಬಾಣ ಚೆನ್ನಾಗಿ ಬಿಲ್ಲು ಬಿಲ್ಲು ಬಂದಿದೆ ಅಂತ ತೋರಿಸ್ಕೊಳಕ್ಕೆ, ನನಗೆ ಬಿಲ್ಲು ಹೊಡೆಯಬಲ್ಲ ಅಂತ. ಆಯಿತು, ಎಲ್ಲೋ ಕಿಲೋಮೀಟರ್ಗಳ ದೂರ ಇರೋ ಒಂದು ನಾಯಿಗೆ 2 ಕಣ್ಣಿಗೂ ಹೋಗ್ತಾನೆ. ಈ ಮಾತಿಯ ಗುರುಗೆ ಸವಾಲ್ ಹಾಕ್ತಾನೆ ಒಬ್ಬ ಯುವಕ, ಅವ್ರು ಹೇಳ್ತಾನೆ ಆ ಯುವಕಿಗೆ ಬರಬಾರ ಜೊತೆ ಅಂತ ಕಪ್ಪಿದ್ದಾನೆ. ಈ ದೊಡ್ಡ ಒಂದು ಶಿಖರ ಎಲ್ಲೋ ಹುಡುಗ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೋಗ್ತಾನೆ. ಹೋದ ಮೇಲ್ಗಡೆ ನಿಂತ್ಕೊಂಡು ಅಲ್ಲೊಂದು ಇನ್ನೊಂದು ಶಿಖರ ಇತ್ತು, ಎರಡರ ಮಧ್ಯೆ ಒಂದು ಕೊಂಬೆ ಇದ್ದಿ ಮರದ ಕೊಂಬೆ. ಆ ಮರದ ಕೊಂಬೆ ಮೇಲೆ ನಿಂತ್ಕೊಂಡು ಆರಾಮಾಗಿ ಸರೀಸಾಗಿ ಹೋಗಿ ಅವನು ಗುರು ಸೇರಿದ್ರು ದೂರದಲ್ಲಿರುವ ಒಂದು ಮಾವಿನ ಹಣ್ಣಿಗೆ ಕುಡಿತಾನೆ. ನಿನ್ನ ಸರದಿ ಅವನು ಹೋಗೋದಿಲ್ಲ ಕಾಲು ಕೂಡ ಇರಲಿಲ್ಲ. ಅವಾಗ ಹೇಳ್ತಾನೆ ಜೆನ್ ಗುರು, ನೀನು ಬಿಲ್ಲಿನ ಮೇಲೆ ಇದು ನೀನು ಸಾಧ್ಯತೆ ಹೊರತು ಕಂಟ್ರೋಲ್ ಇದೆ ಹೊರತು ನಿನ್ನ ಅಹಂಕಾರದ ಮೇಲೆ ನೀನು ಇಂಥ ಸಾಧ್ಯಕ್ಕಾಗಿಲ್ಲಪ್ಪ ಅಂತ. ಆಗ ಅವನು ಶರಣಾಗಿ ಗುರುವಿಗೆ ಅಂತ ಹೇಳ್ತಾನೆ, ಸೊ ಈ ಥರ ಒಂದು ಮಾರ್ಗದರ್ಶಕರೆಲ್ಲ ನೀವು ಸಿಕ್ಕಿರೋದು ನಿಮ್ಮ ಪುಣ್ಯ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಇದನ್ನು ಸದುಪಯೋಗಪಡಿಸ್ಕೊಳ್ಳಿ, ಮುಂದಕ್ಕೂ ಕಂಟಿನ್ಯೂ ಮಾಡಿ. ಮಧ್ಯಾಹ್ನ ಪ್ರದೇಶಗಳಲ್ಲಿ ಬಹಳ ಇಂಪಾರ್ಟೆಂಟ್ ಹೇಳಿ ನನ್ನ ಮಾತು.